standing and giving respect to us Indian soldiers. Thank you so much. Hello. And thank you grade 6 for a respectful movement. Hello. ಎಲ್ಲರಿಗೂ ಡಾನ್ಸ್ ನೋಡಿ ಚಪ್ಪಾಳೆ ಹೊಡೆದು ಈಗ ಸ್ವಲ್ಪ ನಬ್ಬೇಕಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಆಸೆನ ನಾವು ಪೂರೈಸ್ತೀವಿ. ಈಗ 6ನೇ 7ನೇ ಹಾಗೂ 9ನೇ ತರಗತಿಯವರು ಒಂದು ಕಿರು ಹಾಸ್ಯದ ನಾಟಕವನ್ನು ಮಾಡಲು ಆಗಮಿಸುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ತಿಳಿದವರು ಒಂದು ಮಾತು ಹೇಳ್ತಾರಂತೆ, ಹೆಣ್ಣು ಮಕ್ಕಳಿಗೆ ತಂದೆ ತಾಯಿ ಸಾಕುವ ಅವಕಾಶ ಸಿಕ್ಕರೆ ಯಾವ ರುದ್ರಾಶ್ರಮದ ಅವಶ್ಯಕತೆ ಇರುವುದಿಲ್ಲವೆಂದು. ಆದರೆ ಅದೇ ಹೆಣ್ಣು ಅತ್ತೆಯಾಗಿ ಸೊಸೆಯನ್ನು ತನ್ನ ಮಗಳೆಂದು ಭಾವಿಸಿದರೆ, ಸೊಸೆಯಾಗಿ ಅತ್ತೆಯನ್ನು ತನ್ನ ತಾಯಿ ಎಂದು ತಿಳಿದು ಬದುಕಿದರೆ ಜಗತ್ತಿನ ಯಾವ ರುದ್ರಾಶ್ರಮದ ಅವಶ್ಯಕತೆ ಇರುವುದಿಲ್ಲ. ಇಂತಹ ಅತ್ತೆ ಸೊಸೆಯರ ಮಾತುಗಳು ಯಾವ ರೀತಿ ಮನೆಯಲ್ಲಿನ ಇತರ ಪ್ರಾಣಿಗಳ ಮೂಲಕ ಮಾತನಾಡುತ್ತಾರೆ ಎಂಬುದರ ಬಗ್ಗೆ ಚಿಕ್ಕ ಸಂಭಾಷಣೆ ಮಾಡಲು ಆಗಮಿಸುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿ. ಸಾಯಂಕಾಲ 6ಕ್ಕೆ ಬೋಂಡ ತಿಂತಿದ್ದೆ, 7ಕ್ಕೆ 2 ಬ್ಯಾಗ್ ಬಿಸ್ಕೆಟ್ ತಿಂತಿದ್ದೆ. ಯಾಕ್ ಗೊತ್ತಾ? ಈ ಅಮ್ಮನ್ಗೆ ತಿನ್ನೋದು ಮಾತಾಡೋಂಗ್ ಹೋಗ್ಬಿಟ್ರೆ ಬೇರೆ ಕೆಲ್ಸ ಇದ್ರೆ ತಾನೆ? ಊಟ ಕೊಡ್ತೀಯೋ ಇಲ್ವೋ? ಟೈಮ್ ಆಗ್ಲೇ 2 ಗಂಟೆ ಆಯ್ತು, ಇನ್ನು ಎಷ್ಟೆಲ್ಲ ಕೆಲ್ಸ ಇದೆ. ಉಂಡಾದ್ಮೇಲೆ ಅದೇನ್ ಕೆಲ್ಸನೋ ಏನೋ. ಉಂಡು ಬಾಳೆಹಣ್ಣು ತಿಂದು ಎಲೆ ಅಡ್ಕೆ ಮಜ್ಜಿಗೆ ಕುಡ್ದಿ ಮಾತ್ರೆ ನುಂಗೆ. ನನ್ ಕೆಲ್ಸ ತಗೊಂಡು ನಿಂಗೇನಾಗ್ಬೇಕು? ಮೊದ್ಲು ಊಟ ತಗೊಂಬಾರೆ. ತಗೊಳ್ಳಿ ಊಟ ತಿಂದು ಸುಖವಾಗಿರಿ. ನಾಯಿ ಮುಂಡೇದು ಬೆಳಗಿಂದ ತಿಂತಾನೇ ಇದೆ, ಇದನ್ ಹೊಟ್ಟೆನೋ ಕಾರ್ಪೊರೇಷನ್ ತೊಟ್ಟಿನೋ? ಅತ್ತೆ ನಿಮಗಲ್ಲ ಅತ್ತೆ, ಈ ನಾಯಿಗೆ ನೀವು ಊಟ ಮಾಡಿ, ನಾನು ಊಟ ಮಾಡಿ. ಬತ್ತೀನ್ ಬತ್ತೀನ್ ಹೊಸಿ ಇರು. ಕಣ್ಮಿಲ್ಲ ಅಂದ್ರೆ ಹೊಟ್ಟೆನೇ ತುಂಬಕ್ಕಿಲ್ಲ. ಕೇಳ್ಬೇಕು, ನಾನ್ ತಿಂತಾ ಇರೋದ್ ನಾ ನೋಡ್ತಾ ಇರೋದ್ ನೋಡು, ಕದ್ದು ಕದ್ದು ಹಾಲು ಕುಡ್ದು ಅರ್ಧಂಬರ್ಧ ಬೆಂದಿರೋ ಆಲೂಗಡ್ಡೆ ತರ ಇದೆ. ಬಾಯಿ ಹೋದ್ರಿದ್ರೆ ಹೊಡಿತೀನಿ ನೋಡಿ. ಈ ಬೆಕ್ಕಿನ ಫಿಗರ್ ನೋಡಿ, ಈ ಮುದಿ ನಾಯಿಗೆ ಹೊಟ್ಟೆ ಕಿಚ್ಚು. ಸುಮ್ಮನೆ ಮುದುರ್ಕೊಂಡು ಮೂಲಲ್ ಬಿದ್ದಿರೋದ್ ಬಿಟ್ಟು ಬಾಯಿ ಬಡ್ಕೊಂಡು ಬೊಗಳ್ತಾ ಇದೆ. ಅಬ್ಬಬ್ಬಬ್ಬಾ, ಕೇಳ್ಬೇಕು ಮಿಯಾವ್ ಮಿಯಾವ್ ಅನ್ನೋದ್ ನೋಡು. ಬಿನ್ನಾಣ ಏನು ಅದೇನಂತ ಕರ್ಕೊಂಬಂದೋ ನನ್ ಮಗ. ಬೆಕ್ಕು ಬೆಕ್ಕು ನನ್ ಮಗ ಕರ್ಕೊಂಬಂದಲ್ಲ, ಅದ್ರ ಬಗ್ಗೆ. ನಾನೇ ಹೇಳ್ದೆ ನೀವು ನನ್ ಬಗ್ಗೆ ಮಾತಾಡ್ತಿದ್ದೀರ ಅಂತ. ಈ ಬೆಕ್ಕು ಎಲ್ಲರ್ಕಿಂತ ತೆಳ್ಳಗೆ ಬೆಳ್ಳಗೆ ಪಸಂದಾಗಿತ್ತಂತೆ, ಅದಕ್ಕೆ ಕರ್ಕೊಂಬಂದವ್ರೆ ನಿಮ್ ಸುಪುತ್ರ. ಹೌದು ಕಣೆ, ಅವನೊಂದ್ ಸುಪುತ್ರನೇ. ಸುಪುತ್ರ ಸುಪುತ್ರ ಸುಖವಾದ ಪುತ್ರ. ಏನ್ ಅಡ್ಗೆನೋ ಏನ್ ರುಚಿನೋ, ತಕ್ಕ ಮಟ್ಟಿಗೆ ನನ್ ಹೊಟ್ಟೆ ತುಂಬ್ತು. ಕೆಲ್ಸ ಮುಗ್ಸಿ ಬಂದ್ ನನ್ ಕಾಲು ಹೊತ್ತು, ನನ್ ರೂಮಲ್ಲಿ ಮಲಗಿರ್ತೀನಿ. ಹೊತ್ತುತ್ತೀನಿ ಹೊತ್ತುತ್ತೀನಿ, ಇವತ್ ನಿಮ್ ಕಾಲು ಹೊತ್ತುತ್ತೀನಿ, ನಾಳೆ ನಿಮ್ ಫೋಟೋ ಮೊಳೆನೋ ಹೊಡಿತೀನಿ. ಏನೋ ಗೊಣಕ್ತಿದ್ಯಾ? ಏನಿಲ್ಲ, ಯಾರೋ ಬಂದ್ರು ಅನ್ಸುತ್ತೆ, ಬಾಗ್ಲೆ ತೆಗಿತೀನಿ, ನೀವ್ ಹೋಗ್ ಮಲ್ಗಿ. ಹೋ ವೇದ ಬಾರೆ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗೆ ಇದ್ಯಾ? ನೀನ್ ನೋಡು ಏನ ಹೆಂಗಾಗ್ಬಿಟ್ಟಿದ್ಯಾ ನೋಡು. ಅಯ್ಯೋ ನೀನ್ ನೋಡು, ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ದೆ ಈಗೇನೆ ಹೀಗಾಗ್ಬಿಟ್ಟಿದ್ಯಾ? ನನ್ ಕತೆ ಬಿಡೆ ಬಾರೆ. ಕಾಫಿ ತಗೋತಿಯ ಟೀ ತಗೋತಿಯ? ನಂಗೇನು ಬೇಡ, ಬಾಯಲ್ಲಿ ಕೂತ್ಕೋ, ನಾನು ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಏನು? ಆ ಮಹಿಳಾ ಮಣಿಗಳ ಸಂಘದ ಬಗ್ಗೆನಾ? ಹೌದು ಕಣೆ, ಅದ್ರ ಬಗ್ಗೆನೆ. ಹೋಗೆ, ನನಗೆ ಮನೆ ಕೆಲ್ಸನೇ ಜಾಸ್ತಿ ಆಗೋಗಿದೆ. ಅಲ್ಲ ಕಣೆ, ಈ ಮಹಿಳಾ ಮಣಿಗಳ ಸಂಘದ ಸದಸ್ಯನಾಗಿ ಮಾಡಿ ಆಮೇಲೆ ಅಧ್ಯಕ್ಷ ಮಾಡ್ಬೇಕು ಅನ್ಕೊಂಡಿದೀನಿ. ಅಧ್ಯಕ್ಷ ಆದ್ರೇನೆ ಪ್ರಯೋಜನ? ಅಯ್ಯೋ ಪೆದ್ದಿ, ಅಧ್ಯಕ್ಷ ಆದ್ರೆ ಏನ್ ಪ್ರಯೋಜನ? ಬ್ಯಾಂಕ್ ಮೂಲಕ ಲೋನ್ ತಗೊಂಡ್ವಿ, 1 ಲಕ್ಷಕ್ಕೆ 70,000 ರೂಪಾಯಿ ಕಟ್ಟಿ 30,000 ರೂಪಾಯಿ ನೀನೇ ಇಟ್ಕೋಬಹುದು. ಹೌದಾ? ಹೌದು ಕಣೆ. ಅಷ್ಟೇ ಅಲ್ಲ, ನಿಮ್ಮ ಅತ್ತೆ ಗಂಡ ಮಾವ ಎಲ್ಲ ಕಿರುಕುಳ ಕೊಡ್ತಾರಲ್ಲ, ಅದಿಂದ ಹೇಗ್ ಪಾರಾಗದಂತನು ಹೇಳ್ಕೊಡ್ತಾರೆ. ಅಷ್ಟೇನಾ? ಅಯ್ಯೋ ಅಷ್ಟೇ ಅಲ್ಲ, ನಿಮ್ ನಾಯಿ ಇದೆಯಲ್ಲ ನಾಯಿ, ಅದಿಂದ ಹೇಗ್ ಪಾರಾಗ್ಬೇಕಂತನು ಹೇಳ್ಕೊಡ್ತಾರೆ. ಹಂಗಂದ್ರೆ ಖಂಡಿತ ನಾಳೆ ಬರ್ತೀನಿ. ನಾಳೆ ಬರ್ತೀಯ ತಾನೆ ಪಕ್ಕ? ರೂಪಾ ರೂಪಾ, ಏ ಮುದಿ ನಾಯಿ ಕರಿತಿದೆ, ಕಾರೋದ್ಬೇಕಂತೆ ಕಣೆ. ನೀನ್ ಬಿಡಮ್ಮ, ಯಾವ ನಾಯಿ ಕಾಟನೂ ಇಲ್ಲ, ಚೆನ್ನಾಗೇ ಇರ್ತೀಯ. ಅಯ್ಯೋ ಅದೇನ್ ಕೇಳ್ಚ, ನಮ್ಮನೇಲಿ ಒಂದ್ ಮುದಿ ನಾಯಿತು. ಹೋದ ವರ್ಷ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ ತೋಟ ಇದೆಯಲ್ಲ, ತೋಟದಲ್ಲಿ ಒಂದ್ ಬಾವಿ ಇದೆಯಲ್ಲ, ಅದಕ್ಕೆ ಹೋಗಿ ಸೇರ್ಕೊಂಡ್ರು. ಆವಾಗಿಂದ ನಾನು ನೆಮ್ಮದಿಯಾಗಿದ್ದೀನಿ.
ನಮ್ಮೂರಲ್ಲೂ ತೋಟ ಇದೆ, ತೋಟದಲ್ಲಿ ಬಾವಿನೂ ಇದೆ, ನಮ್ಗೆ ಯಾವಾಗ ಸೇರ್ಕೊಳ್ಳುತ್ತೋ. ಲೇ, ಬರೀ ತೋಟ ಮತ್ತೆ ಬಾವಿ ಇದ್ರೆ ಸಾಲದು ಕಣೆ, ಅದಲ್ಲಿ ನಮ್ದು ಪ್ರಯತ್ನ ಇರ್ಬೇಕು. ಮಾಡೋಣ ಮಾಡೋಣ ಪ್ರಯತ್ನ, ಇವತ್ತಿಂದನೇ ಶುರು ಮಾಡೋಣ. ಲೇ ರೂಪ, ಯಾರಾದ್ರೂ ಮನೆಗ್ ಬಂದ್ರೆ ಸಾಕು, ಮನೆ ಮಠ ಸಂಸಾರ ಎಲ್ಲ ಮರ್ತ್ಬಿಡ್ತೀಯೇನೆ. ಮೊದ್ಲು ಬಂದ್ ನನ್ ಕಾಲತ್ತೆ, ಕಾಲೊದ್ಬೇಕಂತೆ ಈ ನಾಯಿಗೆ, ಹೋಗೊತ್ತು ತಿನ್ ಕಣೆ. ಸರಿ ಕಣೆ, ನಂದು ಕೆಲ್ಸ ಇದೆ, ಅದೇ ನಾನು ಹೇಳಿದ್ ಮರಿಬೇಡ. ನಾಳೆಯಿಂದನೇ ನಿಮ್ಮ ಪ್ರಯತ್ನ ಸ್ಟಾರ್ಟ್ ಮಾಡ್ಕೊ. ಇವತ್ತಿಂದನೇ ಶುರು ಮಾಡ್ತೀನಿ ಪ್ರಯತ್ನನ. ಸರಿ ಬಾಯ್. ಸರ್ವಜ್ಞ ಮಹಾಕವಿ ಹೇಳುವಂತೆ, ಸಾಲ ಮಾಡುವಾಗ ಆಲಾಗಾರನ ಉಂಡಂತೆ, ಸಾಲಿಗನು ಬಂದು ಕೇಳುವಾಗ ಕಿಬ್ಬದಿಯ ಕೀಳು ಮುರಿದಂತೆ ಸರ್ವಜ್ಞ ಎಂದು, ಸಾಲ ಪಡೆದ ಹಾಗೂ ಮರಳಿ ಕೊಡುವ ಬಗ್ಗೆ ಒಂದು ಹಾಸ್ಯ ಸಂಭಾಷಣೆ ಮಾಡಲು ಆಗಮಿಸುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಎಲ್ಲೋದ ನಮ್ ಕುಲ್ಡ, ನಮ್ ಸಾವುಕಾರನ ಹತ್ರ ಸಾಲ ತಗೊಂಡ 6 ತಿಂಗಳಾಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ, ಕೈಗಂತೂ ಸಿಗದೇ ಇಲ್ಲ. ಓಹೋಹೋ, ಇಲ್ಲೇ ಬಂತಲ್ಲ ಮಾಸ್ಟರ್ ಪೀಸ್. ಪ್ರೀತಿ ಏಕೆ ಭೂಮಿ ಮೇಲಿದೆ, ಕೆಲ್ಸ ಇಲ್ದಿರದಕ್ಕ ಸರ್ಯಗೊಡಿಯರ್ ಯಾರಿಲ್ಲದೆ. ಓಹೋ ಹೌದಪ್ಪ, ನನ್ನ ಏಕೆ ಪ್ರೀತಿ ಮಾಡಿದೆ, ತಿಂದೆಚ್ಚಾಗಿ ಕ್ಯಾಕ್ರು ಸುಗಳವ್ರ ಯಾರಿಲ್ಲದೆ. ನೀನಿದ್ಯಲ್ಲ ಉಗಿಸ್ಕೊಳಕ್ಕ, ಲೇ 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 ಬಾರಲಿ, ಅಲ್ಲಿ ನಮ್ಮ ಸಾವುಕಾರ ಕರೆಯಕತ್ತಾನ. ಯಾಕ ಸಾಲ ಕೇಳಕ್ಕೇನ? ಇಲ್ಲ ಕಣ, ಸಣ್ಣದೊಂದು ಸನ್ಮಾನ ಮಾಡಕ. ನನಗೆ ಯಾಕೋ ಸನ್ಮಾನ, ಸಾಲ ತಗೊಂಡಲ್ಲ ಅದಕ್ಕ. ಅವನ್ಗೇಳು ಅವನ್ಗೇಳು ಅಂದಾನಪ್ಪ ಮಾಮಾನು. ಅಂದಾನಪ್ಪ ಮಾಮಾನು ಊರಾಗಿಲ್ಲ, ಊರಾಗಿಲ್ಲ, ಇಲ್ಲೇ ಕೊಲಂಬಕ್ ಹೋಗಾನೆ, ಬಂದ ಕೂಡಲೇ ಎಲ್ಲ ಬಗೆಹರಿಸುತ್ತಾನೆ ಅಂತ. ಒಬ್ಬಬ್ಬಾ ಲೇ ಕೂಡ, ಕಣ್ಣು ಕಂಡ್ರೆ ಇನ್ನೆಷ್ಟು ಕೊಂಬ ನೋಡ್ತಿದ್ದಲ್ಲಿ. ಏಯ್ ಇಲ್ಲಿ ಇರ್ತಿರ್ಲಿಲ್ಲ ಕಣ, ಇನ್ನೆಲ್ಲ ಹೋಗ್ತಿದ್ದಪ್ಪ, ಮೇಲಕ್ ಹೋಗ್ಬಿಡ್ತಿದ್ದೆ. ಮೇಲಕ್ ನೆಲ ಜನ ಹೆಗಲ ಮೇಲೆ ಗಗನಯಾನ ಮಾಡ್ತಿದ್ದೇನ? ಏಯ್ ಥೂ ಬಿಡ್ತೇನೆ. ಏ ಬಾರ್ಲ ಮಗನ, ತಲೆ ಕೆಡಿಸ್ಬೇಡ. ಏಯ್ ಇಲ್ಲಿ ಯಾರು ಶುದ್ಧ ಅವ್ರಲಿ, ಎಲ್ಲ ತಲೆ ಕೆಟ್ಟವ್ರೆ ಇರೋದು. ಇವಾಗ ಬರ್ತೀಯ ಇಲ್ಲ? ಏಯ್ ನನಗೆ ಯಾರ ಸಾಲ ಕೊಟ್ಟಿದ್ದು? ನಮ್ ಸಾವುಕಾರ, ಅವನ್ನೇ ಬರಕ್ ಕೇಳು. ಒಬ್ಬಬ್ಬಾ ಆಟ ಆಡ್ತೀಯನೋ ಮಗನ, ಕೊಡೋದು ಒಬ್ರು ಇಸ್ಕೊಳೋದು ಒಬ್ರು, ಯಾರನ್ನ ನಂಬೋದು ಯಾರನ್ನ ಬಿಡೋದು, ಹೆಚ್ಚು ಕಮ್ಮಿ ಆದ್ರೆ ಒದ್ದು ಒಳಗಾಗ್ತಾರೆ. ಕೊಡೋ ಮುನ್ನ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿರ್ತೇವೆ. ಕೊಟ್ಟು ಸಾಲ ಕೇಳಕ ನಮ್ ಸಾವುಕಾರ ಇಲ್ಲಿ ಮಟ್ ಬರ್ಬೇಕೇನ? ರೊಕ್ಕ ಬೇಕಂದ್ರೆ ಅವನು ಬರ್ಬೇಕು, ಅವ್ರ ಅಪ್ಪನೂ ಬರ್ಬೇಕು, ಅವ್ರ ಮನೆಯೊಗಳ ದೇವರು ಬರ್ಬೇಕು. ಅಬ್ಬಾ ನಮಗ್ ಬೇಕಾದಾಗ ನಾವ್ ಅವ್ರ ಮನೆ ತನಕ ಹೋಗಿ ಇಸ್ಕೊಂಬರಲ್ವಾ? ಹೌದು, ಇವಾಗ ಅವನಿಗೆ ಬೇಕಾಗೈತೆ, ಅವ್ನ್ ಬರ್ಬೇಕು. ಸಾವುಕಾರ ಆದ್ರೆ ತನ್ ಮನೆಗಾಯ್ತು, ನನಗಲ್ಲ. ನೀನ್ ಗೆಟ್ಲಾಸ್ಟ್. ಒಬ್ಬಬ್ಬಾ ಲೇ ಕೂಡ, ಸಾಲ ಕೇಳೋ ಮುನ್ನ ಮೆತ್ ಮೆತ್ ಕನ್ನಡದಲ್ಲಿ ಕೇಳ್ತಿದ್ದೆ, ಇವಾಗ ಸಾಲ ಕೇಳಕ ನಮ್ ದಣಿ ಪರವಾಗಿ ನಾ ಬಂದ್ರ ಇಂಗ್ಲಿಷ್ ಭಾಷೆಯಲ್ಲಿ ಬೈತ್ ಕಳಿಸ್ತೀನ ಮಗನ? ಕನ್ನಡದಲ್ಲಿ ಮಾತಾಡಿದ್ರೆ ಕಡಕ್ ನೋಟ್ಗಳು ಸಿಗ್ತಾವೋ? ಇವಾಗ ಸಾಲ ವಾಪಸ್ ಕೊಡ್ಬೇಕಾದ್ರೆ ನೋಟ್ ಎಲ್ಲ ಸ್ವಲ್ಪ ಬಿರುಸಾಗಿರ್ತವೆ. ಬಾರ್ಲ ಮಗನ, ಬಂದಿಲ್ಲ ಅಂದ್ರೆ ನೋಡು ನಿನ್ನ ಸತ್ತು ನಾ ಹೇಳ್ಕೊಡೋದಂಗೆ ಹೇಳ್ಕೊಂಡೈತೀನಿ. ಏನು ನೀನು ನನ್ನ ಸತ್ತು ನಾಯಿ ಹೇಳ್ಕೊಂಡೋದಂಗೆ ಹೇಳ್ಕೊಂಡೈತಿಯ? ನೆಟ್ಟಗ್ ನಡಿಯತ್ ಕಲಿಯಲೇ ಕುಂಟ್ ನನ್ ಮಗನ. ಏ ಬಾರಲಿ. ಸತ್ತೆ ಮಗನೇ ನೀನಿವತ್, ಇದೇ ನಿನ್ನ ಕೊನೆಯ ದಿನ, ನೆನಸಿಕೋ ನಿನ್ನ ಕುಲದೇವರನ್ನ. ಬರೀ ಬಾಯಿ ಮಾತುಗ್ ಬಗ್ಗೋ ಮಂದಿ ಅಲ್ಲಲೇ ಇವಾ, ನಡಿಯೋ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಳ್ದಾಡ್ತಿದ್ಯೇನಲ್ಲಿ? ಯಾ ಕಡೆನ ನಿಮ್ ಸಾವುಕಾರನ್ ಮನೆ? ಆ ಕಡೆ ಕಣ. ಬಾ ಬಾ, ನಿನ್ನ ಟಿಚ್ ಮಾಡು, ನಾನು ನಿನ್ನ ಲಿಫ್ಟ್ ಮಾಡ್ತೀನಿ. ಮಗನ ನಿಂದ ತುಂಬಾ ಕತ್ತೈತೆ, ನಿನ್ ತುರಕ್ ಕತ್ತೈತೆ, ನಡಿಯೋ. ಎಲ್ಲೋ ಲೆಕ್ಕ ತಪ್ತೈತಲ್ಲ. ಇರ್ಲಿ, ಆಮೇಲೆ ನೋಡೋಣ. ಓಹೋ, ಈ ಕುರುಡನ ಮಗ ಸಾಲ ತಗೊಂಡೋಗ 6 ತಿಂಗಳಾಯ್ತು, ಈಸ್ಕೊಂಬರೋಗು ಅಂತ ನಮ್ಮ ಕುರುಡ್ ಕಾಳನ್ನ ಕಳಿಸಿದ್ದೀನಿ, ಇನ್ನ ದುಡ್ಡು ಬರ್ಲಿಲ್ಲ, ಅವನು ಬರ್ಲಿಲ್ಲ.
ನಡಿಯಲ್ಲ ಕೂಳ್ ನನ್ ಮಗನೆ ನಿಂಗೈತ ಇವತ್ತು ಅಬ್ಬಬ್ಬಾ ಸೌಕರ್ಯ ಈ ಕೂಳ್ ನನ್ ಮಗನ ಎಳ್ಕೊಂಬದ್ರಲ್ಲಿ ಸಾಕ್ ಸಾಕಾಗೋಯ್ತು ಏನು ನೀನು ನನ್ನ ಎಳ್ಕೊಂಬಂದ್ಯಾ ಇಲ್ವಾ ಮತ್ತೆ ಏಯ್ ನೆಟ್ಟಿಗೆ ನಡಿಯತ್ಕಲೇ ಕೂಂಟ್ ನನ್ ಮಗನ ಏ ನಿಮ್ ಗಲಾಟೆ ಸಾಕು ಬನ್ನಿ ಇಲ್ಲಿ ನೋಡಿ ಸೌಕರ್ಯ ಬಾರೋ ಯಜಮಾನ್ರ ಮನೆ ತೋರ್ಸು ಅಂದ್ರೆ ಇಲ್ಲ ನಾನು ಬರಕಿಲ್ಲ ನಂಗ್ ನಡಿಯಕ್ಕಾಗಲ್ಲ ಅಂತವನೆ ಸೌಕರ್ಯನೆ ಬತ್ತನ್ ಬಿಡು ಅಂತವನೆ ನಮ್ ಕುಂಟ ಎಲ್ಲ ಕುಂಟ ಹೌದೇನ್ಲ ಇಲ್ಲ ಸೌಕರ್ಯ ನಾನು ಅವನ್ನ ಹೇಳ್ಕೊಂಡ್ ಬಂದಿದ್ದೀನಿ ಬೇಕಂದ್ರೆ ಎಲ್ಲರನ್ನ ಕೇಳಿ ನನಗೆ ಎದುರುಗಡೆ ಯಾರು ಕೂತವರೋ ಕಣ್ಣು ಕಾಣಕ್ಕಿಲ್ಲ ಇವನು ಏನೇನೋ ಸುಳ್ಳು ಹೇಳಿಸ್ತಾನ ಬುದ್ಧಿ ಸರಿ ಯಾವಾಗ ಕೊಡ್ತೀಯಾ ಮೂರು ತಿಂಗಳಿಂದ ಬಡ್ಡಿನೂ ಬಂದಿಲ್ಲ ಅಸ್ಲೂನು ಕೊಟ್ಟು ಆರು ತಿಂಗಳಾಯ್ತು ನಾಳೆ ಕೊಟ್ಬಿಡ್ತೀನಿ ಬುದ್ಧಿ ಸುಮ್ಮನೆ ನಾಳೆ ಬಾ ಅಂತ ಬೋರ್ಡ್ ಹಾಕ್ಸ್ಕೊಂಬಿಡು ನೀವು ದಯೆ ತೋರಿಸಿದ್ರೆ ಬೋರ್ಡ್ನ ಹಾಕೊಂಬಿಡ್ತೀನಿ ಬುದ್ಧಿ ಅಂದ್ರೆ ಬೋರ್ಡ್ ಮಾಡ್ಸಕ್ಕೆ ಸ್ವಲ್ಪ ದುಡ್ಡು ಅದಕ್ಕೆ ಇನ್ನೊಂದು ಹತ್ತು ಸಾವಿರ ಕೊಟ್ರೆ ಬೋರ್ಡ್ ಮಾಡಿಸ್ಕೊಂಡು ಹಾಕೊಂಬಿಡ್ತೀನಿ ಬುದ್ಧಿ ಎಲ್ಲ ಕುರುಡ ಲೇ ಅದೇನೋ ಹೇಳ್ತಾರಲ್ಲ ಹಾಗಾಯ್ತು ನನ್ನ ವ್ಯವಹಾರ ಏನ್ ಬುದ್ಧಿ ಕುಂಟನ್ಗೆ ಎಂಟು ಚೇಷ್ಟೆ ಅಂದರೆ ಕುರುಡನಿಗೆ ನಾನಾ ಚೇಷ್ಟೆ ಅಂತ ಇವರಿಬ್ರು ನಂಬಿಟ್ಟು ನನ್ನ ವ್ಯವಹಾರ ಶ್ರೀಮದ್ ರಾಮಾಯಣ ಗೋವಿಂದ ಗೋವಿಂದ ಧನ್ಯವಾದಗಳು ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬಂತೆ ಹೆತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಆದರೆ ತಾಯಿ ಪ್ರೀತಿ ಎಷ್ಟು ನಿಸ್ವಾರ್ಥವಾದದ್ದು ಎಂಬುದರ ಬಗ್ಗೆ ಒಂದು ಸಂಭಾಷಣೆ ಮಾಡಲು ಆಗಮಿಸುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಲೋ ಶಶಾಂಕ್ ಎಷ್ಟೊತ್ತಿಗೆ ಬರ್ತೀಯ ಅಲೋ ಶಶಾಂಕ್ ಸ್ವೆಟರ್ ಇಟ್ಕೊಂಡಿದ್ದೇನೋ ಅಲ್ಲಿ ತುಂಬ ಚಳಿ ಅಂತಿದ್ದೆ ಹಲೋ ಅಮ್ಮ ನಾನು ಇನ್ನೇನು ಪುಟ್ಟ ಮಗುನ ಅಷ್ಟು ಚಳಿ ಇದ್ರೆ ಅಲ್ಲೇ ತಗೋತೀನಿ ಸುಮ್ಮನೆ ಒಂದು ಫೋನ್ ಕಾಲ್ ವೇಸ್ಟ್ ಮಾಡ್ದಲ್ಲ ನಾನು ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಲೋ ಶಶಾಂಕ್ ಏನಂದ ನಿಮ್ಮ ಮಗ ಪಾಪ ನೀನು ಸ್ವೆಟರ್ ಇಟ್ಕೊಂಡಿದ್ಯಾ ಅಂತ ನನ್ನೇ ಕೇಳ್ತಿದ್ದಾನೆ ನೋಡಿ ಬ್ಯುಸಿ ಇದ್ದಾನಂತೆ ಆಮೇಲೆ ಮಾಡ್ತೀನಿ ಅಂದ ಏನ್ ಮಕ್ಕಳು ಏನೋ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಈಗಿನ ಕಾಲದ ಮಕ್ಕಳು ವಿಷಯ ನನ್ ಗೊತ್ತಿಲ್ವೇ ನೋಡಿ ನೀವು ಈ ವೃದ್ಧಾಶ್ರಮದಲ್ಲಿ ಇದ್ದು ಇದ್ದು ನಿಮಗ್ ಬೇಜಾರಾಗಿದ್ರೆ ಬೇರೆಯವ್ರ ಮಕ್ಕಳು ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ ನನ್ನ ಮಗ ಹಾಗಲ್ಲ ನನ್ನ ತುಂಬಾ ಪ್ರೀತಿಸ್ತಾನೆ ನನ್ ಬಿಟ್ಟು ಒಂದ್ ಕ್ಷಣನೂ ಇರಲ್ಲ ಈಗಿರುವಾಗ ಅವನೊಬ್ನೇ ಅಲ್ಲಿ ಹೇಗಿರ್ತಾನೆ ಇಲ್ಲಿದ್ದು ಇದ್ದು ಅಂತ ವೃದ್ಧಾಶ್ರಮದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ ನಿಮ್ಗೇನ್ ಗೊತ್ತು ಇಲ್ಲಿ ಸಿಗೋ ಆನಂದ ಸೊಗಸಾದ ಸ್ನೇಹಿತರು ಸಮಯಕ್ಕೆ ಸರಿಯಾಗಿ ಊಟ ಆಟ ಪಾಠ ಇವೆಲ್ಲದಕ್ಕೂ ಹೆಚ್ಚಾಗಿ ನಾವು ಕಟ್ಕೊಳ್ಳೋ ಕುಟುಂಬ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ನೀವು ಅಷ್ಟೇ ಉಳ್ದಿರೋ ಸಮಯವನ್ನ ನಮ್ಮ ಜೊತೆ ಭಜನೆ ಮಾಡ್ತಾ ಆರಾಮಾಗಿದ್ಬಿಡಿ ಶಾರದಮ್ಮನವ್ರೆ ನಾನು ಈ ಮಾತನ್ನ ಹೇಳ್ಬೇಕಂತಿರ್ಲಿಲ್ಲ ನೀವಾಗ ನೀವೇ ಹೇಳೋಗ್ ಮಾಡಿದ್ರಿ ನನ್ನ ಮಗ ಒಂದ್ ವಾರಕ್ಕೆ ಬರ್ತಾನೆ ಕರ್ಕೊಂಡು ಹೋಗಿ ಹೋಗ್ತಾನೆ ಆದರೆ ನಿಮ್ಮನ್ನ ಕೇಳೋರು ಯಾರು ಇಲ್ವಲ್ಲ ಅದಕ್ಕೆ ನಿಮಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು ರೀ ಲಕ್ಷ್ಮಿ ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಈ ವೃದ್ಧಾಶ್ರಮಕ್ಕೆ ಒಂದ್ಸಾರಿ ಬಂದ್ಬಿಟ್ರೆ ಮತ್ತೆ ಕರ್ಕೊಂಡೋಗ ಮಾತೇ ಇಲ್ಲ ನಮ್ಮ ಜೊತೆ ಬೆರೀರಿ ಇದೇ ನಮ್ಮ ಹಣೆ ಬರಹ ಒಂದು ವಾರದ ನಂತರ ಶ್ರೀ ಲಕ್ಷ್ಮಿ ಇವತ್ತಿಗೆ ನಿಮ್ಮ ಮಗ ಇಲ್ಲಿ ಬಿಟ್ಟೋಗಿ ಒಂದು ವಾರ ಆಯಿತು ಅನ್ಕೋತೀನಿ ಎಲ್ಲಿ ಒಂದು ಫೋನ್ ಇಲ್ಲ ಅವನಿಂದ ನೀವೇ ಮಾಡಬೇಕು ಮಾಡಿ ಮಾಡಿ ಎಲ್ಲ ಶಿವನ ಇಚ್ಛೆ ಪರಮಾತ್ಮ ನಾನೀಗಲೇ ನನ್ನ ಮಗನ ಫೋನ್ ಮಾಡ್ತೀನಿ ಅಲೋ